ಗಾಂಧೀಜಿ, ಜವಾಹರಲಾಲ್ ನೆಹರು ಮತ್ತೆ ಆಲ್ ಪೊಲಿಟಿಷಿಯನ್ಸ್ ಆರ್ ಫೈಟರ್ಸ್ ಓನ್ಲಿ. ನಮಸ್ಕಾರ, ನ್ಯೂಸ್ 13 ವಾಹಿನಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ದೇಶ 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಳ್ತಾ ಇದೆ. ಈ ಸಂದರ್ಭ ಎಲ್ಲರಿಗೂ ಸಹ ಶುಭಾಶಯವನ್ನು ಕೋರ್ತಾ, ನಮ್ಮ ವಿನೂತನ ಪ್ರಯತ್ನ ಈ ಸ್ವಾತಂತ್ರ್ಯದ ಸಂದರ್ಭ ಹೀಗಿತ್ತು. ಒಟ್ಟು 5 ಮಂದಿ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳನ್ನು ಜನಸಾಮಾನ್ಯರು ಹಾಗೆ ಶಾಲಾ ವಿದ್ಯಾರ್ಥಿಗಳು ಹೇಳಬೇಕು ಅನ್ನೋ ಪ್ರಶ್ನೆಯನ್ನು ನಾವು ಮುಂದಿಟ್ಟಿದ್ವಿ. ಅದಕ್ಕೆ ಹೀಗೆಲ್ಲ ಉತ್ತರ ಸಿಕ್ಕಿದೆ, ನೀವೇ ನೋಡಿ. ನೀವೊಂದು 5-5 ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಹೇಳ್ಬೋದಾ? ಭಗತ್ ಸಿಂಗ್, ಮೋದಿ, ಸಾರಿ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ನೇತಾಜಿ, ಜವಾಹರಲಾಲ್ ನೆಹರು. ಭಗತ್ ಸಿಂಗ್, ಜವಾಹರಲಾಲ್ ನೆಹರು, ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಆಯ್ತು ಎಕ್ಸೆಟ್ರಾ. ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಸುಭಾಷ್ ಚಂದ್ರ ಬೋಸ್, ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ, ಜವಾಹರಲಾಲ್ ನೆಹರು, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್. ಒಂದು 5 ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಮ್ಯಾಮ್ ಹೇಳಿ. ಒಂದು 5 ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಮ್ಯಾಮ್ ಹೇಳಿ, ನಿಮ್ಗೆ ಗೊತ್ತಿದ್ದದ್ದು. ಗಾಂಧೀಜಿ, ಜವಾಹರಲಾಲ್ ನೆಹರು, ಸುಗಟ್ಟಿ ಮೈಕಕ್ಕೆ ಗೊತ್ತುಂಟು ಮ್ಯಾಮ್ ನಿಮ್ಗೆ ಹೇಳೋದೊಂದು. ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು. ನೆಕ್ಸ್ಟ್ ಸರ್ ಬರೋದಿಲ್ಲ ಈಗ. ಭಗತ್ ಸಿಂಗ್, ಮಹಾತ್ಮ ಗಾಂಧೀಜಿ, ಮತ್ತು ಸುಭಾಷ್ ಚಂದ್ರ ಬೋಸ್, ಮತ್ತು ಸರ್ ನೀವೇನು? ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಬೇರೆ ಗೊತ್ತಿದ್ದಷ್ಟೇ ಹೇಳಿ ಸರ್. ಅಷ್ಟೇ ಗೊತ್ತಿರೋದು. ಭಗತ್ ಸಿಂಗ್, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಜವಾಹರಲಾಲ್ ನೆಹರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಗಾಂಧೀಜಿ, ಜವಾಹರಲಾಲ್ ನೆಹರು ಮತ್ತೆ ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಮತ್ತೆ ಅಂಬೇಡ್ಕರ್, ಗಾಂಧೀಜಿ, ಫ್ರೀಡಮ್, ಗಾಂಧೀಜಿ, ಮತ್ತೆ ಆಲ್ ಪೊಲಿಟಿಷಿಯನ್ಸ್ ಆರ್ ಫೈಟರ್ಸ್ ಓನ್ಲಿ. ಸ್ವಾತಂತ್ರ್ಯ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್. ಮಹಾತ್ಮ ಗಾಂಧಿ, ಜವಾಹರಲಾಲ್ ನೆಹರು, ಪಿನ್ನಿಲ್ಲ, ಅಂಬೇಡ್ಕರ್, ರವೀಂದ್ರನಾಥ್ ಟ್ಯಾಗೋರು, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಜವಾಹರಲಾಲ್ ನೆಹರು, ಭಗತ್ ಸಿಂಗ್. ಲಾಲ್ ಬಹದ್ದೂರ್ ಶಾಸ್ತ್ರಿ. ಬೇರೆ ನಮ್ದು ಗಾಂಧೀಜಿ, ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ನೆಹರು, ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಮತ್ತು ಹಾಗೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ದಿನ ಪ್ರಧಾನಿ ಅವರು ಎಲ್ಲಿ ಭಾಷಣವನ್ನು ಮಾಡ್ತಾರೆ, ಹಾಗೆ ಎಲ್ಲಿ ಧ್ವಜಾರೋಹಣವನ್ನು ಮಾಡ್ತಾರೆ? ಕೆಂಪುಕೋಟೆ, ದೆಹಲಿ, ರೆಡ್ ಫೋರ್ಟಲ್ಲಿ, ಡೆಲ್ಲಿ, ಡೆಲ್ಲಿ ರೆಡ್ ಫೋರ್ಟಲ್ಲಿ, ದೆಹಲಿಯ ಕೆಂಪುಕೋಟೆಯಲ್ಲಿ, ದೆಹಲಿ, ದೆಹಲಿಯ ಎಲ್ಲಿ? ಕೆಂಪುಕೋಟೆ, ಕೆಂಪುಕೋಟೆ, ರೆಡ್ ಫೋರ್ಟ್, ರೆಡ್ ಫೋರ್ಟ್, ರೆಡ್ ಫೋರ್ಟ್ ಅಲ್ಲ, ಹೊಸದೇ ಕಲಿ ಕೆಂಪುಕೋಟೆ ಅಲ್ಲ. ನೋಡಿದ್ರಲ್ಲ, ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅದೆಷ್ಟೋ ಮಹನೀಯರು ತಮ್ಮ
ಪ್ರಾಣವನ್ನು ನೀಡಿದ್ದಾರೆ, ಅದೆಷ್ಟೋ ಮಂದಿ ಬಲಿದಾನಿಗಳಾಗಿದ್ದಾರೆ. ಅಹಿಂಸಾ ಮಾರ್ಗವಾಗಿ ಕ್ರಾಂತಿಯ ಪಥದಿಂದಲೂ ಸಹ ಈ ದೇಶಕ್ಕೆ ಸ್ವಾತಂತ್ರ್ಯ ದಕ್ಕಿದೆ. ಆ ಇತಿಹಾಸದ ಪುಟಗಳು, ಶಾಲಾ ವಿದ್ಯಾರ್ಥಿಗಳು ತಮ್ಮ ಇತಿಹಾಸದ ಪಠ್ಯಗಳಿಂದ ಸ್ವಾತಂತ್ರ್ಯ ವೀರರ ಬಗ್ಗೆ ಒಂದಷ್ಟು ತಿಳ್ಕೊಳ್ತಾರೆ. ಇತಿಹಾಸದ ವಿದ್ಯಾರ್ಥಿಗಳಿಗೆ ಅದೇ ಪಠ್ಯದ ಭಾಗವಾಗಿರ್ತದೆ. ಹಲವು ವಿಚಾರಗಳ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆಗಿನ ಹಲವು ವಿಚಾರಗಳನ್ನು ಅವರು ಮತಿಸ್ತಾರೆ, ಅದನ್ನೇ ಮುಂದಿನ ಜನಾಂಗಕ್ಕೆ ತಿಳಿಸ್ತಾರೆ. ಈ ಪುಟ್ಟ ವಿಡಿಯೋ ಮೂಲಕ ನಮ್ಮ ಆಶಯ ಏನಾಗಿತ್ತಪ್ಪ ಅಂದರೆ, ಜನರು ಅಥವಾ ವಿದ್ಯಾರ್ಥಿಗಳು ಅತಿ ಹೆಚ್ಚು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳ್ಕೊಳ್ಬೇಕು, ಅವರ ಬಗ್ಗೆ ಒಂದಷ್ಟು ಜ್ಞಾನವನ್ನು ಶೇಖರ ಮಾಡಿ ಇತರರಿಗೂ ಸಹ ಅವರ ಬಗ್ಗೆ ತಿಳಿಸ್ಬೇಕು ಅನ್ನುವ ಕಾಳಜಿ ನಮ್ದಾಗಿತ್ತು. ಆ ಕಾರಣ ಈ ವಿಡಿಯೋನ ಮಾಡಿದ್ದೆವು. ಹಲವು ಉತ್ತಮ ಅನ್ನುವಂತಹ ರೆಸ್ಪಾನ್ಸ್ ನಮಗೆ ಸಿಕ್ಕಿತ್ತು. ಸ್ವಾತಂತ್ರ್ಯ ಹೋರಾಟಗಾರರು ಅಂದ ತಕ್ಷಣ ಒಟ್ಟು 3 ಮಂದಿಯ ಹೆಸರು ಎಲ್ಲರೂ ಹೇಳ್ತಾರೆ. ಹಲವು ಮಂದಿ ಹಲವು ಭಾಗಗಳಲ್ಲಿ ಸ್ವಾತಂತ್ರ್ಯದ ಹೋರಾಟಕ್ಕೆ ಕಿಚ್ಚನ್ನು ಹಚ್ಚಿದ್ರು. ಅದರಲ್ಲಿ ಪತ್ರಕರ್ತರು ಇರ್ಬೋದು, ಜನಸಾಮಾನ್ಯರು ಇರ್ಬೋದು, ರಾಜಕೀಯ ನೇತಾರರು ಇರ್ಬೋದು, ಹಾಗೆ ಕೃಷಿಕರು ಇರ್ಬೋದು. ದೊಡ್ಡ ದನಿ ದೊಡ್ಡ ಮಟ್ಟದಲ್ಲಿ ಹಳ್ಳಿ ಹಳ್ಳಿಯಲ್ಲೂ ಗುನುಗಿತ್ತು. ಅದರೆಲ್ಲದರ ಫಲ ನಾವು ಇಂದು ಉಣ್ತಾ ಇದ್ದೇವೆ. ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇರೋದು ಒಂದು ವಿಷಯ, ಶಾಲಾ ಶಿಕ್ಷಣ ಅಥವಾ ಶಾಲಾ ಪಠ್ಯಗಳಲ್ಲಿ ರಾಷ್ಟ್ರೀಯತೆಗೆ ಹೆಚ್ಚಿನ ಒತ್ತು ನೀಡುವಂತಹ ಪಠ್ಯಪುಸ್ತಕಗಳು ಬರಬೇಕಾಗಿದೆ. ಅದರಲ್ಲಿ ಸ್ವಾತಂತ್ರ್ಯ ವೀರರ ಬಗ್ಗೆ ಅರಿವು ಮೂಡಿಸುವಂತಹ ಚಿಂತನೆಗಳು ಇರಬೇಕು. ಅಷ್ಟು ಮಾತ್ರ ಅಲ್ಲ, ಸರ್ಕಾರ ಸಂಘ ಸಂಸ್ಥೆಗಳು ಈ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳಿಸುವಂತಹ ಎಳೆ ಮಕ್ಕಳಿಗೆ ಪರಿಚಯ ಮಾಡುವಂತಹ ಕಾರ್ಯಾಗಾರಗಳನ್ನು ಹಮ್ಮಿಸಬೇಕು. ಅವರ ಆ ಸ್ವಾತಂತ್ರ್ಯ ವೀರರ ಸ್ಫೂರ್ತಿ ಗಾಥೆಗಳನ್ನು ಮಕ್ಕಳಿಗೆ ತಿಳಿಸುವಂತಾಗಬೇಕು. ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗಿನ ಕಥೆಗಳು ಕಥಾನಕಗಳು ಎಳೆ ಮನಸ್ಸುಗಳಿಗೆ ಸ್ಫೂರ್ತಿಯಾಗಬೇಕು. ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಹೆಚ್ಚಿನ ತಿಳುವಳಿಕೆಗೆ ಮಕ್ಕಳಿಗೆ ಸಿಗಬೇಕು. ಆ ಮೂಲಕ ಓರ್ವ ಮಗುವಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಆ ದೇಶಭಕ್ತಿಯ ಒಂದು ಕಿಡಿ ಅಥವಾ ದೀಪ ಬೆಳಗಬೇಕು. ನಂತರ ಆ ಮಗು ಉತ್ತಮ ಪ್ರಜೆಯಾಗಿ ದೇಶದ ಅಭಿವೃದ್ಧಿಯಲ್ಲಿ ಆತನ ಕೊಡುಗೆಯನ್ನು ನೀಡಬೇಕು. ಅದು ನಮ್ಮ ಇಂದಿನ ಆಶಯ ಆಗಿದೆ. ಧನ್ಯವಾದಗಳು.